ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ಕೆಲವೇ ದಿನಗಳಲ್ಲಿ ನೀವು ಎಲ್ಲ ಊಟಗಳನ್ನ ತಿನ್ಕೊಂಡು ತೂಕನ ಸುಲಭವಾಗಿ ಇಳಿಸ್ಕೊಬೋದು. ಯಾವುದೇ ಪ್ರಾಡಕ್ಟ್ ಇಲ್ಲ, ಎಲ್ಲಿ ಹೋಗೋ ಹಾಗಿಲ್ಲ, ಜಿಮ್ಮು ಈ ರೀತಿ ಕಷ್ಟಪಟ್ಟು ವರ್ಕೌಟ್ ಕೂಡ ನೀವು ಮಾಡೋ ಹಾಗಿಲ್ಲ. ಸುಲಭವಾಗಿ ಮನೆಯಲ್ಲೇ ಇದ್ಕೊಂಡು ತೂಕ ಇಳಿಸ್ಕೊಬೋದು. ಬನ್ನಿ, ನನ್ನ ವೀವರ್ ಹೇಗೆ ಇಳಿಸ್ಕೊಂಡ್ರು ಅಂತ ಅವ್ರ ಬಾಯಿಂದನೇ ಕೇಳ್ಕೊಂಬನ್ನಿ. ಹಲೋ, ಹಲೋ ಮ್ಯಾಮ್. ಹಾಯ್ ಮ್ಯಾಮ್, ಹಾಯ್ ಹಲೋ. ರಶ್ಮಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ ರಶ್ಮಿ. ಎಷ್ಟು ವೆಯ್ಟ್ ರಿಲೀಸ್ ಆಗಿದೆ ನಿಮ್ದು? ನನ್ಗೆ 8 kg ಆಗಿದೆ ಮ್ಯಾಮ್. ಹೇಗ್ ಅನ್ನಿಸ್ತಾ ಇದೆ ರಶ್ಮಿ ನಿಮ್ಗೆ? ನನ್ಗೆ ಫುಲ್ ಖುಷಿ ಮ್ಯಾಮ್, ಹೇಳಕ್ಕಾಗಲ್ಲ ಅಷ್ಟು ಖುಷಿ ಇದೆ. ನಂಗೆ ತುಂಬಾ ಖುಷಿ ಮೇಡಮ್, ವೆಯ್ಟ್ ಎಲ್ಲ ಕಮ್ಮಿ ಆಗಿದೆ, ನಂಗೆ ತುಂಬಾ ಖುಷಿ ಇದೆ. ಆರಾಮಾಗಿದ್ದೀನಿ, ಮದ್ಲಿನಂಗಿಲ್ಲ, ಆರಾಮಾಗಿದ್ದೀನಿ. ಖುಷಿ ಅಣ್ಣ, ವೇಟ್ ಲಾಸ್ ಆಗಿದೆ, ಖುಷಿ, ಫುಲ್ ಖುಷಿ. ಬಟ್ಟೆಗಳೆಲ್ಲ ಲೂಸ್ ಆಗ್ತಾ ಇದೆಯಾ ರಶ್ಮಿ? ತುಂಬಾ ಲೂಸ್ ಆಗಿದೆ ಮೇಡಮ್, ನನ್ಗೆ ಇದು ಮಾಡ್ಸಕ್ಕೆ ಟೈಮ್ ಇದು ಆಗ್ತಾ ಇದೆ, ಅದ್ರಲ್ಲೇ ದುಡ್ಡು ಜಾಸ್ತಿ ಹೋಗ್ತಾ ಇದೆ ನನ್ಗೆ. ಡ್ರೆಸ್ ಗೆ ಮೇಡಮ್ ಒಂದೊಂದು ಮಾಡಿಸ್ಬೇಕಂದ್ರೆ 100 ಪೀಸ್ ಕೇಳ್ತಾರೆ, ಅದು ಎಷ್ಟು ಲೂಸ್ ಆಗಿದೆ ಮೇಡಮ್ ನನ್ಗೆ. ಡ್ರೆಸ್ ಅಂದ್ರೆ ತುಂಬಾ ಲೂಸ್ ಆಗಿದೆ ಮ್ಯಾಮ್ ನನ್ಗೆ ಡ್ರೆಸ್ ಎಲ್ಲ. ಹೌದಾ? ತುಂಬಾ ಲೂಸ್ ಆಗಿದೆ. ಎಲ್ರು ಹೇಳ್ತಾ ಇದ್ದಾರ ಸಣ್ಣ ಆಗಿದ್ದೀರಾ? ಹಾ ಹಾ ಹೇಳ್ತಾರೆ ಮ್ಯಾಮ್. ನಮ್ಮ ಹಸ್ಬೆಂಡ್ ಫುಲ್ ಖುಷಿ ಮೇಡಮ್, ಅವ್ರಿಗೂ ಖುಷಿ. ನಾನು ರೇಟ್ ಎಲ್ಲ ಕಮ್ಮಿ ಮಾಡಿದೀನಿ. ಅನ್ಕೊಂಡಿದ್ರ ರಶ್ಮಿ ನ್ಯಾಚುರಲ್ ಆಗಿ ಇಷ್ಟೆಲ್ಲ ಲಾಸ್ ಮಾಡ್ಕೊಂತೀನಿ ಅಂತ? ಇಲ್ಲ ಮ್ಯಾಮ್, ನಾನು ಅನ್ಕೊಂಡೇ ಇಲ್ಲ ಮೇಡಮ್. ನನ್ಗೆ ನಾನು ನಾನು ಒಂದೇ ಸಲ ನಿಮ್ಗೆ ವಿಡಿಯೋ ಮಾಡ್ಕೊಂಡಿದ್ದು, ಆಮೇಲೆ 15 ದಿನ ನೋಡಿದೆ ಮೇಡಮ್ ನಾನು. ಮತ್ತೆ ಬರೇ ವಿಡಿಯೋ ನೋಡುದೇ ನೋಡುದು ನಿಮ್ದು. ಆಮೇಲೆ ಹಸ್ಬೆಂಡ್ಗೆ ಹೇಳ್ದೆ, ಆಮೇಲೆ ಅಯ್ಯೋ ನಾನು ತಗೊಳ್ಳೇಬೇಕು ಅಂತ ತುಂಬಾ. ಆಮೇಲೆ 15 ದಿನ ಅಷ್ಟೇ ಟ್ರೈ ಮಾಡಿದೀನಿ ಮೇಡಮ್, ಮತ್ತೆ ಕಾಲ್ ಮಾಡ್ಕೊಂಡು ತಗೊಂಡಿದ್ದೆ. ಏನಾಗತ್ತೆ ಆಗತ್ತೆ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. ಓಕೆ, ಗುಡ್. ಸ್ಯಾಟಿಸ್ಫೈಡ್ ಆಗಿದ್ದೀರಾ ನೀವು ನಮ್ಮ ಡಯಟ್ ಪ್ಲಾನ್ ಇಂದ? ಹ್ಞೂ ಮ್ಯಾಮ್, ಹ್ಞೂ ಹೌದು ಮ್ಯಾಮ್. ಹೆಲ್ತ್ ಅಲ್ಲಿ ಏನೇನು ಚೇಂಜಸ್ ಆಗಿದೆಪ್ಪ? ಹೆಲ್ತ್ ಅಲ್ಲಿ ಅಂದ್ರೆ ಮ್ಯಾಮ್, ನನ್ಗೆ ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ ಮೇಡಮ್. ಈಗ ಏನು ಇಲ್ಲ, ಪ್ರಾಬ್ಲಮ್ ಏನು ಇದ್ದಿದ್ದಿಲ್ಲ. ಈಗ ಮತ್ತೆ ಡೇಟ್ ನನ್ಗೆ ಇದು ಆಗ್ತಿತ್ತು ಮೇಡಮ್, ನನ್ಗೆ ತಿಂಗಳ ಪೇಡ್, ನನ್ಗೆ ತಿಂಗಳ ತಿಂಗಳ ಏನ್ ಈಗ ಆಗ್ತಾ ಇದೆ. ಸರಿಯಾಗಿ ಆಗ್ತಾ ಇರ್ಲಿಲ್ವಾ ಪೀರಿಯಡ್ಸ್? ಹೌದು ಮ್ಯಾಮ್, ಹೌದು. ಈಗ ಆಗ್ತಾ ಇದೆಯಾ? ಹಾ, ಈ ತಿಂಗಳ ಹಾ ಆಗತ್ತೆ ಮ್ಯಾಮ್. ಒಂದ್ 2 ದಿನ ಆದ್ರೆ ಇದು, ಇಲ್ಲ ಮೊದ್ಲು 15 ದಿನ ಹೋಗ್ಬಿಡ್ತಿತ್ತು ಮ್ಯಾಮ್ ನನ್ಗೆ ಬ್ಲೀಡಿಂಗ್. ಹಾ ಹೌದು ಮ್ಯಾಮ್. ಇವಾಗ ಇವಾಗ ತಿಂಗಳ ತಿಂಗಳ ಆಗ್ತಾ ಇದೆ ಮೇಡಮ್. 2 ತಿಂಗಳ ಆಯ್ತಲ್ಲ ಇದು ಆಗ್ತಾ ಇದೆ. ಓಕೆ, ಬ್ಲೀಡಿಂಗ್ ಎಲ್ಲ ಫ್ಲೋಯಿಂಗ್ ಎಲ್ಲ ಚೆನ್ನಾಗಿದೆಯಾ? ಹಾ ಚೆನ್ನಾಗಿದೆ ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ. ಈಗ ಚೆನ್ನಾಗಿದ್ದೀನಿ, ಈಗ ಓಕೆ. ಚೆನ್ನಾಗಿ ಬಾಡಿ ಎಲ್ಲ ಲೈಟ್ ವೇಟ್ ಆಗಿ ಇದೆಯಾ? ತುಂಬಾ ತುಂಬಾ ಇದು ಆಗತ್ತೆ ಮೇಡಮ್. ಅಷ್ಟು ಫೀಲಿಂಗ್ ಏನು ಅನ್ಸಲ್ಲ, ಭಾರ ಇದೆ ಅಂತ ಅನ್ಸುದೆ ತುಂಬಾ. ಒಂದ್ 8 ಇದು ಇದೆ ಅಂತ ಅನ್ಸತ್ತೆ ಒಂಥರ. ಓಕೆ ಗುಡ್. ಇವಾಗ ಎಷ್ಟು, ಇವತ್ತ ಎಷ್ಟು ಕೆಜಿ ಆಗಿದ್ದೀರಾ? 58 ಆಗಿದ್ದೀರಾ? 58 ಆಗಿದೆ ಮೇಡಮ್. ನಾನು 65 ಇದ್ದೆ ಮೇಡಮ್ ನಾನು. ಈಗ ಹಾ 65 ಇದ್ದೆ, ಈಗ ಈಗ ಎಲ್ಲ 66 ಇದೆ, 57 ಇದ್ದೀನಿ ಮೇಡಮ್ ನಾನು. ಕನ್ಫ್ಯೂಸ್ ಮಾಡ್ಕೊಂತಾ ಇದ್ದೀರಾ? ಹಾ ಹೌದು ಮೇಡಮ್, ನಾನು ಈಗ ಮತ್ತೆ ಕಮ್ಮಿ ಮಾಡ್ಕೊಂಡಿದ್ ಮೇಡಮ್. ಇದು ಸ್ಟಾಪ್ ಮಾಡ್ಕೊಂಡ್ರೇನು, ಇನ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಮೇಡಮ್ ನಾನು. ಓಕೆ ಪಾ, ಓಕೆ ಗುಡ್. ನಮ್ ನಾನು ಈಗ ಹೇಳ್ಬೇಕಂದ್ರೆ 55 ಬಂದಿದ್ದೀನಿ ಮೇಡಮ್ ನಾನು. ಮತ್ತೆ ಇನ್ನ 2-3 kg ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನೇ. ವೆರಿ ಗುಡ್, ವೆರಿ ಗುಡ್. ನನ್ ಖುಷಿ ಮೇಡಮ್, ನಾನು ಇದು ತಗೊಂಡಿದ್ದೀನಿ, ತುಂಬಾ ಖುಷಿ ಮೇಡಮ್ ನನ್ಗೆ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಮೇಡಮ್. ನಾನು ಇದು ಈ ತರ ಅನ್ಕೊಂಡೇ ಇಲ್ಲ ಮೇಡಮ್, ನಾನು ಈ ತರ ಬೇಗ ಆಗ್ಬಿಡ್ತೀನಿ. ಅಷ್ಟು ಖುಷಿ ಆಗ್ತಾ ಇದೆ ಮೇಡಮ್ ನಿನ್ ನಿಜ. ನಾನು ತುಂಬಾ ನಿಮ್ಗೆ ವಿಡಿಯೋ ಕೇಳಿ ಕೇಳಿ ನನ್ಗೆ ಇದು ಆಗಿತ್ತದೆ, ಅಯ್ಯೋ ನಮಗೂ ಆಗ್ಬಿಡ್ಬೇಕು ಇಷ್ಟು ಬೇಗ. ತುಂಬಾ ಖುಷಿ ಇತ್ತು ಮೇಡಮ್ ನನ್ಗೆ, ತುಂಬಾ ಅಂದ್ರೆ. ಆಗ್ಬಿಟ್ರಾ? ನಾನು ಆಗಿದ್ದೀನಿ ಅಂತ ನನ್ಗೂ ಖುಷಿ ಮೇಡಮ್. ಒಂಥರ ಎಲ್ಲರೂ ಅಂತಾರೆ, ಫ್ಯಾಮಿಲಿ ಅಲ್ಲಿ ಹೇಳ್ತಾ ಇದಾರೆ, ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಮ್ಯಾಮ್. ನಾನು ಎಲ್ಲ ತಿನ್ನೋದ್ ಬಿಡ್ಬೇಡ, ಹೆಂಗಾಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಮೇಡಮ್ ನನ್ಗೆ. ನಂಗೆಲ್ಲ ತಿನ್ನದ್ ಬಿಟ್ಟಿದ್ದೀರಾ ರಶ್ಮಿ? ಏನು ಇಲ್ಲ ಮ್ಯಾಮ್, ಎಲ್ಲ ತಿಂದೆ ತಾನೆ ಮಾಡಿದಿ, ಎಲ್ಲ ತಿಂದಿನಿ ಮೇಡಮ್. ಚಪಾತಿ ತಿಂದಿದ್ದೀನಿ, ನಮ್ ರೊಟ್ಟಿ ತಿಂದಿದ್ದೀನಿ, ಎಲ್ಲ ತಿಂದಿದ್ದೀನಿ ಮೇಡಮ್ ನಾನು. ಓಕೆ, ವೆರಿ ಗುಡ್. ನಮ್ ವೀವರ್ಸ್ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ?
ಏನು ಡೌಟ್ ಇಲ್ಲ, ಆರಾಮಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಏನು ಡೌಟ್ ಬೀಳುದು, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಬೋದು ಮ್ಯಾಮ್. ಖುಷಿ ಮಾಡು, ಆರಾಮಾಗಿ 2 ತಿಂಗಳು ಮಾಡ್ತೀವಿ ಅಂತ ಅನ್ಸುದಿಲ್ಲ ಮ್ಯಾಮ್. ಮಾಡ್ತಾ ಮಾಡ್ತಾ ಹೆಂಗ್ ಟೈಮ್ ಗೊತ್ತಾಗುದಿಲ್ಲ, ಹೆಂಗ್ ಹೋಗ್ಬಿಡತ್ತೆ ಅಂತ 2 ತಿಂಗಳು ಗೊತ್ತದೇ ಆಗುದಿಲ್ಲ. ಖುಷಿಯಿಂದ ಮಾಡ್ಕೋಬಹುದು ಆರಾಮ್, ಈಗ್ನು ಅದೇ ಚಾಟ್ ಮಾಡ್ತಾ ಹೋಗ್ಬೋದು ಆರಾಮಾಗಿ. ಮತ್ತೆ ಇವೇಟ್ ಏನ್ ಬೇಡಲ್ಲ ಮೇಡಮ್, ಸಾಕಲ್ಲ ನಮ್ಗೆ. ಸಾಕು ಸಾಕು, ಅದೇ ಚಾಟ್ ಮಾಡಬಾರ್ದು ಕೂಡ. ಅದೇ ನಾರ್ಮಲ್ ಫುಡ್ ತಿನ್ನಿ, ನಾನು ನಿಮಗೆ ಮೇಂಟೆನೆನ್ಸ್ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಹಾ ಹೌದು ಮ್ಯಾಮ್. ಹಾಗೆ ಮಾಡ್ಕೊಳ್ಳಿ ಆಯ್ತಾ. ಓಕೆ ಮ್ಯಾಮ್, ಓಕೆ ಓಕೆ, ಬಾಯ್ ಬಾಯ್. ಬಾಯ್, ಓಕೆ ಬಾಯ್. ಕೇಳ್ಕೊಂಬಂದ್ರಿ ಅಲ್ವಾ, ನಾವು ಸುಲಭ ಅನ್ಕೊಂಡು ಮಾಡಿದ್ರೆ ಎಂತ ಕಷ್ಟದ ಕೆಲಸ ಕೂಡ ಸುಲಭ ಆಗ್ಬಿಡುತ್ತೆ. ನಾವು ಇಳಿತಾನೆ ಇಲ್ಲ, ಏನ್ ಮಾಡೋದಪ್ಪ ಅಂದ್ರೆ ಅದು ಇಳಿಯೋದಿಲ್ಲ. ಅದಕ್ಕೋಸ್ಕರ ನೀವು ಸುಲಭವಾಗಿ ಇಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಎಲ್ಲ ತಿನ್ಕೊಂಡು ಇಳಿಯುತ್ತೆ ಅಂದ್ರೆ ಯಾಕೆ ಇಳಿಸ್ಕೊಂಬಾರ್ದು ಹೇಳಿ? ನಮ್ಮ ವಿಡಿಯೋ ಇಷ್ಟ ಆಗ್ತಿರ ಲೈಕ್ ಮಾಡಿ, ಹಾಗೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಯಾರೆಲ್ಲ ದಪ್ಪ ಇದ್ದೀರೋ ಅಂಥವ್ರಿಗೆಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.